ಮಾಸ್ಕ್ ಅನ್ನ ತೆಗಿತಾ ಇದ್ದೀನಿ, ನೀವು ಅಷ್ಟೇ. ಪ್ರತಿಯೊಬ್ಬರು ಮನೆಯಿಂದ ಹೊರಬರುವಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕೊರೋನಾ ಚೈನ್ ಲಿಂಕ್ ನಿಧಾನಗತಿಯಲ್ಲಿ ಬ್ರೇಕ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎರಡನೇ ಅಲೆ ಕೂಡ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ. ಪಾಸಿಟಿವಿಟಿ ದರನೂ ಕೂಡ 10%ಗೆ ಬಂದಿರುವಂಥದ್ದು. ಇನ್ನು ಟೋಟಲ್ ಆಗಿ ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ 5%ಕ್ಕಿಂತ ಕಡಿಮೆ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಪಾಸಿಟಿವಿಟಿ ದರ ಕಡಿಮೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಇನ್ನು ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ಪ್ರತಿಯೊಬ್ಬರು ಕೂಡ ಸರ್ಕಾರ ಜೊತೆ ಸಹಕಾರವನ್ನು ಕೊಡ್ತಾ ಕೊರೋನಾ ಚೈನ್ ಲಿಂಕ್ ಬ್ರೇಕ್ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಸಹಕಾರವನ್ನು ಕೂಡ ಕೊಡೋದು. ಇನ್ನು ಈ ಸುದ್ದಿಗಳತ್ತ ಗಮನ ಹರಿಸೋಣ. ನಿನ್ನೆ ಎಲ್ಲ ಏನೇನೆಲ್ಲ ಬೆಳವಣಿಗೆಗಳಾಗಿದ್ವು, ಇವತ್ತು ಏನು ಬೆಳವಣಿಗೆಗಳು ಆಗುತ್ತೆ ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು 30 ನಿಮಿಷ 30 ಸುದ್ದಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ IAS ಅಧಿಕಾರಿಗಳ ಕಿತ್ತಾಟಕ್ಕೆ ಕೊನೆಗೂ ಸರ್ಕಾರ ಬ್ರೇಕ್ ಅನ್ನು ಹಾಕಿದೆ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಂಥ ರೋಹಿಣಿ ಸಿಂಧೂರಿ ಹಾಗೆ ಮೈಸೂರು ಪಾಲಿಕೆ ಆಯುಕ್ತೆಯಾಗಿದ್ದಂಥ ಶಿಲ್ಪಾ ನಾಗ್ ಅವರನ್ನು ವರ್ಗಾವಣೆಗೊಳಿಸಿ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ರೋಹಿಣಿ ಅವರನ್ನು ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಾಗಿ ವರ್ಗಾವಣೆ ಮಾಡಲಾಗಿದೆ. ಈ ಹಿಂದೆ ಅವರು ಇದೇ ಹುದ್ದೆಯಲ್ಲಿದ್ದರು. ಶಿಲ್ಪಾ ನಾಗ್ ಅವರನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ. ವಾಣಿಜ್ಯ ತೆರಿಗೆ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿದ್ದಂಥ ಡಾಕ್ಟರ್ ಬಗಾದಿ ಗೌತಮ್ ಅವರನ್ನು ಮೈಸೂರು ಜಿಲ್ಲಾಧಿಕಾರಿಯಾಗಿ ನೇಮಿಸಲಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಆಡಳಿತ ವ್ಯವಸ್ಥಾಪಕ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನು ಮೈಸೂರು ಪಾಲಿಕೆ ಆಯುಕ್ತರಾಗಿ ನೇಮಿಸಲಾಗಿದೆ. ಇತ್ತೀಚೆಗಷ್ಟೇ ರೋಹಿಣಿ ಸಿಂಧೂರಿ ಕಾರ್ಯವೈಖರಿ ವಿರುದ್ಧ ಜನಪ್ರತಿನಿಧಿಗಳು ಸೇರಿದಂತೆ ಅಲ್ಲಿನ IAS ಅಧಿಕಾರಿ ಪಾಲಿಕೆ ಆಯುಕ್ತೆಯಾಗಿದ್ದಂಥ ಶಿಲ್ಪಾ ನಾಗ್ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕಣ್ಣೀರನ್ನು ಹಾಕಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅದಕ್ಕೆ ಮೂಲ ಕಾರಣ ರೋಹಿಣಿ ಸಿಂಧೂರಿ ಅಂತ ಆರೋಪವನ್ನು ಮಾಡಿದರು. ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ರೋಹಿಣಿ ಸಿಂಧೂರಿ ಅವರನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಇಬ್ಬರಿಗೂ ಕೂಡ ಪನಿಷ್ಮೆಂಟ್ ಕೊಟ್ಟ ರೀತಿಯಲ್ಲಿ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಮುಖ್ಯಮಂತ್ರಿಗಳು ಹೇಳಿದರು ನಿನ್ನೆ ರಾತ್ರಿ ಒಳಗೆ ಪ್ರತಿಯೊಂದನ್ನು ಕೂಡ ಸರಿಪಡಿಸ್ತೀವಿ, ಏನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ತಿಳಿಸ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಮುಖ್ಯವಾಗಿ ಎರಡನೇ ಅಲೆ ಸೋಂಕು ಕಡಿಮೆ ಆಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಇಳಿಮುಖ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಲಾಕ್ಡೌನ್ 14ರ ನಂತರ ಸಡಿಲಿಕೆ ಆಗುತ್ತಾ ಎಂಬ ಪ್ರಶ್ನೆಗೆ ಸಿಎಂ ಯಡಿಯೂರಪ್ಪನವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಪಾಸಿಟಿವಿಟಿ ರೇಟ್ 5%ಕ್ಕೆ ಬಂದರೆ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ನಿರ್ಧಾರವನ್ನು ಮಾಡಲಾಗುತ್ತೆ. ಯಾವ ಯಾವ ಜಿಲ್ಲೆಗಳಲ್ಲಿ 5%ಕ್ಕೆ ಬರುತ್ತದೋ ಅಲ್ಲಿ ಸಡಿಲಿಕೆ ನಿರ್ಧಾರವನ್ನು ಚರ್ಚೆ ಮಾಡ್ತೇವೆ. ಈ ಬಗ್ಗೆ ಸಂಬಂಧಿಸಿದಂಥ ಅಧಿಕಾರಿಗಳು ಹಾಗೂ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚಿಸಿ ನಿರ್ಧಾರವನ್ನು ಮಾಡ್ತೇವೆ. ಲಾಕ್ಡೌನ್ ಮುಗಿಯುವ ಇನ್ನು 3-4 ದಿನಗಳು ಇರುವಂಥ ಸಂದರ್ಭದಲ್ಲಿ ಕುರಿತು ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಒಳಗಡೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬರುತ್ತೆ, ಅವ್ರಿಗೆ ಯಾವ್ಯಾವ ರೀತಿ ಕನ್ಸೆಷನ್ ಕೊಡಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳ ಜೊತೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಇನ್ನು 4-5 ದಿವಸದಲ್ಲಿ ಲಾಕ್ಡೌನ್ ಮುಗಿತಿದ್ದಾಗೆ ತೀರ್ಮಾನ. ಸೋಮವಾರದ ನಂತರ ಒಳಗಡೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬರುತ್ತೆ, ಅವ್ರಿಗೆ ಯಾವ್ಯಾವ ರೀತಿ ಕನ್ಸೆಷನ್ ಕೊಡಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳ ಜೊತೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಇನ್ನು 4-5 ದಿವಸದಲ್ಲಿ ಲಾಕ್ಡೌನ್ ಮುಗಿತಿದ್ದಾಗೆ ತೀರ್ಮಾನ. ದೆಹಲಿಯಲ್ಲಿ ಕೊರೋನಾ ಸೋಂಕು ಇಳಿಕೆಯ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಲಾಕ್ಡೌನ್ ನಿಯಮಗಳನ್ನು ಸಡಿಲಿಕೆ ಮಾಡಲಾಗ್ತಾ ಇದೆ. ಲಾಕ್ಡೌನ್ ನಿಯಮಗಳು ಮುಂದುವರಿಕೆಯಾಗಿದ್ದು ಸೀಮಿತ ಅವಧಿಗೆ ಮಾರುಕಟ್ಟೆ ಮಾಲನ್ನು ತೆರಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಮ ಬೆಸ ಆಧಾರದಲ್ಲಿ ಮಾರುಕಟ್ಟೆಗಳು ಮತ್ತು ಮಾಲ್ ತೆರಲಿಕ್ಕೆ ಅವಕಾಶ ಇದೆ. 50% ಸಾಮರ್ಥ್ಯದೊಂದಿಗೆ ಮೆಟ್ರೋ ಸಂಚಾರಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇನ್ನು 3ನೇ ಅಲೆ ನಿಯಂತ್ರಣ ಮಾಡಲಿಕ್ಕೆ ದೆಹಲಿ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದು ಪ್ರತ್ಯೇಕ ತಜ್ಞರ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದೆ. 420 ಟನ್ ಆಮ್ಲಜನಕ ಸಂಗ್ರಹಕ್ಕೆ ಸಿದ್ಧತೆಯನ್ನು ಮಾಡಿದ್ದು 150 ಟನ್ ಆಮ್ಲಜನಕ ಉತ್ಪಾದಿಸಲಿಕ್ಕೆ ಇಂದ್ರಪ್ರಸ್ಥ ಗ್ಯಾಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರಂತೆ. ಹೊಸ ರೂಪಾಂತರ ಪತ್ತೆ ಹಚ್ಚಲಿಕ್ಕೆ 2 ಜೀನೋಮ್ ಸೀಕ್ವೆನ್ಸಿಂಗ್ ಲ್ಯಾಬ್ ಸ್ಥಾಪನೆ ಮಾಡಲಾಗಿದೆ.
ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ 2 ತಿಂಗಳಿನಿಂದ ಇದ್ದಂತ ಕಠಿಣ ಲಾಕ್ ಡೌನ್ ನಾಳೆಯಿಂದ ಅನ್ಲಾಕ್ ಆಗ್ತಾ ಇದೆ ಕಠಿಣ ನಿರ್ಬಂಧಗಳ ತಿರುವಿಗೆ ಮಹಾರಾಷ್ಟ್ರ ಪಂಚಸೂತ್ರದ ಮೊರೆ ಹೋಗಿದೆ ಕಡಿಮೆ ಸೋಂಕು ಇರುವಂತ ಜಿಲ್ಲೆಗಳನ್ನು ಅನ್ಲಾಕ್ ಮಾಡಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಸೋಂಕು ಕಮ್ಮಿ ಆಗಿರುವಂತ ರಾಜ್ಯದ 36 ಜಿಲ್ಲೆಗಳ ಪೈಕಿ 18 ಜಿಲ್ಲೆಗಳು ನಾಳೆಯಿಂದಲೇ ಅನ್ಲಾಕ್ ಆಗ್ತಾ ಇದೆ ಪಾಸಿಟಿವಿಟಿ ರೇಟ್ ಶೇಕಡಾ 5 ಕ್ಕಿಂತ ಕಡಿಮೆ ಇರುವಂತ ಜಿಲ್ಲೆಗಳು ಓಪನ್ ಆಗ್ತಾ ಇರುವಂತದ್ದು ಮಾಲ್ ಥಿಯೇಟರ್ ರೆಸ್ಟೋರೆಂಟ್ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ಸಮಾರಂಭಗಳಿಗೂ ಕೂಡ ಈ 18 ಜಿಲ್ಲೆಗಳಲ್ಲಿ ಅವಕಾಶ ಇರುತ್ತೆ ಕೊರೋನಾ ವೈರಸ್ ಸೋಂಕು ಹರಡೋದನ್ನ ತಡೆಗಟ್ಟಲಿಕ್ಕೆ ಗೋವಾದಲ್ಲಿ ಹೇರಲಾಗಿರುವಂತ ಕರ್ಫ್ಯೂ ಅನ್ನು ಜೂನ್ 14 ರವರೆಗೆ ವಿಸ್ತರಿಸಲಾಗಿದೆ ಈ ಕುರಿತು ಮಾಹಿತಿ ನೀಡಿರುವಂತ ಗೋವಾ ಸಿಎಂ ಡಾಕ್ಟರ್ ಪ್ರಮೋದ್ ಸಾವಂತ್ ಜೂನ್ 14 ಬೆಳಗ್ಗೆ 7 ಗಂಟೆಯವರೆಗೆ ಕರ್ಫ್ಯೂ ಅನ್ನು ಮುಂದುವರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಅವಶ್ಯ ವಸ್ತುಗಳ ಅಂಗಡಿಗಳು ಪ್ರತಿದಿನ ಬೆಳಗ್ಗೆ 7 ರಿಂದ ಮಧ್ಯಾಹ್ನ 3 ರವರೆಗೆ ತೆರಲಿಕ್ಕೆ ಅವಕಾಶವಿದೆ ಮನೆ ಕಟ್ಟಡ ರಿಪೇರಿ ಮಾನ್ಸೂನ್ ಸನ್ನದ್ಧತೆ ಹಾಗೂ ರಕ್ಷಣೆಗೆ ಸಂಬಂಧಿಸಿದ ಅಂಗಡಿ ಮತ್ತು ಸ್ಟೇಷನರಿಗಳಿಗೆ ತೆರಲಿಕ್ಕೆ ಅವಕಾಶ ಇರುತ್ತದೆ ಗೋವಾದಲ್ಲಿ ರಾಜ್ಯವ್ಯಾಪಿ ಕರ್ಫ್ಯೂ ಜೂನ್ 7 ರಂದು ಬೆಳಗ್ಗೆ 7 ಗಂಟೆಗೆ ಕೊನೆಗೊಳ್ಳಬೇಕಾಗಿತ್ತು ಕೊರೋನಾ ಹಿನ್ನೆಲೆಯಲ್ಲಿ ಮತ್ತೆ ವಿಸ್ತರಿಸಲಿಕ್ಕೆ ನಿರ್ಧರಿಸಲಾಗಿದೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಕಡಿಮೆ ಆಗ್ತಾ ಇದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 13,800 ಹೊಸ ಕೊರೋನಾ ಪ್ರಕರಣಗಳು ದಾಖಲಾಗಿದೆ ಇದರೊಂದಿಗೆ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 26,83,314 ಕ್ಕೆ ಏರಿಕೆಯಾಗಿದೆ ಕಳೆದ 24 ಗಂಟೆಗಳಲ್ಲಿ 365 ಸೋಂಕಿತರು ಕೊರೋನಾದಿಂದ ಮೃತಪಟ್ಟಿದ್ದಾರೆ ಈ ಮೂಲಕ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 31,260 ಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ನಿನ್ನೆ 25,346 ಸೋಂಕಿತರು ಗುಣಮುಖರಾಗಿದ್ದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಇನ್ನು ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಶೇಕಡಾ 9.69 ರಷ್ಟು ಇದೆ ಸಾವಿನ ಪ್ರಮಾಣ ಶೇಕಡಾ 2.64 ರಷ್ಟು ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಗಣನೀಯವಾಗಿ ಇಳಿಕೆಯಾಗಿದೆ ನಿನ್ನೆ ಬೆಂಗಳೂರು ಮಹಾನಗರದಲ್ಲಿ 2,686 ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿದೆ ಇದರೊಂದಿಗೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 11,80,182 ಕ್ಕೆ ಏರಿಕೆಯಾಗಿದೆ ನಿನ್ನೆ ಬೆಂಗಳೂರು ನಗರದಲ್ಲೇ 206 ಮಂದಿ ಕೊರೋನಾದಿಂದ ಅಸುನೀಗಿದ್ದಾರೆ ಇದರೊಂದಿಗೆ ಬೆಂಗಳೂರಿನಲ್ಲಿ ಕೊರೋನಾದಿಂದ 14,688 ಮಂದಿ ಮೃತಪಟ್ಟಿದ್ದಾರೆ ನಿನ್ನೆ 8,852 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದಾರೆ ಸಂಪೂರ್ಣ ಸ್ವದೇಶಿ ನಿರ್ಮಿತ ಹೈದರಾಬಾದ್ನ ಬಯೋಲಾಜಿಕಲ್ ಈ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತ ಕೋರ್ಬಿ ವ್ಯಾಕ್ಸ್ ವ್ಯಾಕ್ಸಿನ್ ದೇಶದಲ್ಲೇ ಅತ್ಯಂತ ಕಡಿಮೆ ಬೆಲೆಯ ಲಸಿಕೆ ಎನಿಸಿಕೊಳ್ಳಲಿದೆ ಮೂಲಗಳ ಪ್ರಕಾರ ಒಂದು ಡೋಸ್ ಕೋರ್ಬಿ ವ್ಯಾಕ್ಸ್ ಬೆಲೆ ಕೇವಲ 250 ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಎರಡು ಡೋಸ್ ಲಸಿಕೆ ಪಡೆಯಬೇಕಾದ್ರಿಂದ 500 ರೂಪಾಯಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ಗೆ ಹೋಲಿಸಿದರೆ ಕೋರ್ಬಿ ವ್ಯಾಕ್ಸ್ ಕಮ್ಮಿ ಬೆಲೆಯದ್ದಾಗಿದೆ ಕೋವಿಶೀಲ್ಡ್ ಸದ್ಯಕ್ಕೆ ಸರ್ಕಾರಗಳಿಗೆ 300 ರೂಪಾಯಿಗೆ ಕೊಡ್ತಾ ಇದ್ರೆ ಖಾಸಗಿ ಆಸ್ಪತ್ರೆಗಳಿಗೆ 600 ರೂಪಾಯಿಗೆ ಕೊಡ್ತಾ ಇದೆ ಹಾಗೇನೆ ಕೋವ್ಯಾಕ್ಸಿನ್ ಸರ್ಕಾರಕ್ಕೆ 400 ರೂಪಾಯಿ ಕೊಟ್ಟರೆ ಖಾಸಗಿ ಆಸ್ಪತ್ರೆಗಳಿಗೆ 1,200 ರೂಪಾಯಿ ಕೊಡ್ತಾ ಇದೆ ಸ್ಪುಟ್ನಿಕ್ ವಿ ಬೆಲೆ 995 ರೂಪಾಯಿ ಇದೆ ಆದರೆ ಕೋರ್ಬಿ ವ್ಯಾಕ್ಸ್ 250 ರೂಪಾಯಿಗೆ ಸಿಗುತ್ತಂತೆ ಬ್ಲ್ಯಾಕ್ ಫಂಗಸ್ ನಿಯಂತ್ರಣದ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂತ ಅವರು ರಾಜ್ಯಕ್ಕೆ 8,750 ವಯಲ್ ಲೈಫೋಸೋಮಲ್ ಆಂಪೋಟರಿಸಿನ್ ಬಿ ಬಂದಿದೆ ಇಲ್ಲಿಯವರೆಗೂ ನಮಗೆ 18,000ದಷ್ಟು ಬಂದಿರುವಂಥದ್ದು 2-3 ದಿನದಿಂದ ಔಷಧೀಯ ಸರಬರಾಜು ಪೂರೈಕೆ ಚೆನ್ನಾಗಾಗ್ತಾ ಇದೆ ಈ ವಾರವೂ ಕೂಡ ಹೆಚ್ಚು ಸರಬರಾಜು ಆಗುತ್ತೆ ಪ್ರಾರಂಭದಲ್ಲಿ ರೆಮ್ಡಿಸಿವಿರ್ ಸಮಸ್ಯೆ ಇತ್ತು ಈಗ ಎಲ್ಲ ಕಡೆ ಸುಲಭವಾಗಿ ರೆಮ್ಡಿಸಿವಿರ್ ಲಭ್ಯವಿದೆ ಅದೇ ರೀತಿ ಆಂಪೋಟೆರಿಸಿನ್ ಕೂಡ ಲಭ್ಯವಿರುತ್ತದೆ ಅದೇ ರೀತಿ ಬ್ಲ್ಯಾಕ್ ಫಂಗಸ್ ಇನ್ಫೆಕ್ಷನ್ ಕಡಿಮೆ ಆಗಲಿ ಅಂತ ಆಶಿಸ್ತೇನೆ ಅಂತ ಹೇಳಿದ್ದಾರೆ ನಿನ್ನೆ ಮಾತ್ರ ನಮಗೆ 8,750 ವೈಲ್ಸ್ ಲೈಪೋಸೋಮಲ್ ಆಂಫೋಟೆರಿಸಿನ್ ಬಂದಿದೆ ಇಲ್ಲಿವರೆಗೂ ನಮಗೆ 18,000 ಅಷ್ಟು ಬಂದಿದೆ ಹಾಗಾಗಿ 2-3 ದಿವಸದಿಂದ ಔಷಧೀಯ ಸರಬರಾಜು ಚೆನ್ನಾಗಾಗ್ತಾ ಇದೆ ಪೂರೈಕೆ ಚೆನ್ನಾಗಾಗ್ತಾ ಇದೆ ಈ ವಾರದಲ್ಲಿ ಕೂಡ ಹೆಚ್ಚು ಹೆಚ್ಚು ನಮಗೆ ಸರಬರಾಜು ಆಗುತ್ತೆ ಖಂಡಿತವಾಗಿಯೂ ಕೂಡ ಇನ್ಮೇಲೆ ಯಾವ ರೀತಿ ಪ್ರಾರಂಭದಲ್ಲಿ ರೆಮಿಡಿಸಿವಿರ್ನ ಸಮಸ್ಯೆ ಬಗೆಹರಿದಿದೆ ಅದೇ ರೀತಿ ಆಂಫೋಟೆರಿಸಿನ್ ಕೂಡ ಇರುತ್ತೆ
ಆದರೆ ಈ ಬ್ಲ್ಯಾಕ್ ಫಂಗಸ್ ಅನ್ನುವಂಥ ಇನ್ಫೆಕ್ಷನ್ ಕಡಿಮೆ ಆಗಲಿ ಅನ್ನೋದನ್ನು ನಾನು ಆಶಿಸ್ತೇನೆ. ನಿನ್ನೆ ಮಾತ್ರ ನಮಗೆ 8,750 ವೈಲ್ಸ್ ಲೈಪೋಸೋಮಲ್ ಆಂಫೋಟೆರಿಸಿನ್ ಬಂದಿದೆ, ಇಲ್ಲಿವರೆಗೂ ನಮಗೆ 18,000 ಅಷ್ಟು ಬಂದಿದೆ. ಹಾಗಾಗಿ 2-3 ದಿವಸದಿಂದ ಔಷಧೀಯ ಸರಬರಾಜು ಚೆನ್ನಾಗಾಗ್ತಾ ಇದೆ, ಪೂರೈಕೆ ಚೆನ್ನಾಗಾಗ್ತಾ ಇದೆ. ಈ ವಾರದಲ್ಲಿ ಕೂಡ ಹೆಚ್ಚು ಹೆಚ್ಚು ನಮಗೆ ಸರಬರಾಜು ಆಗುತ್ತೆ. ಖಂಡಿತವಾಗಿಯೂ ಕೂಡ ಇನ್ಮೇಲೆ ಯಾವ ರೀತಿ ಪ್ರಾರಂಭದಲ್ಲಿ ರೆಮಿಡಿಸಿವಿರ್ನ ಸಮಸ್ಯೆ ಬಗೆಹರಿದಿದೆ ಅದೇ ರೀತಿ ಆಂಫೋಟೆರಿಸಿನ್ ಕೂಡ ಇರುತ್ತೆ. ಆದರೆ ಈ ಬ್ಲ್ಯಾಕ್ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಾದ್ಯಂತ ಲಾಕ್ಡೌನ್ ಮುಂದುವರಿಯಲಿದೆ. ಜೂನ್ 14ರವರೆಗೆ ಸಂಪೂರ್ಣ 2 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಂದುವರಿಕೆ ಆಗಲಿದೆ ಅಂತ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ ತಿಳಿಸಿದ್ದಾರೆ. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ 2 ದಿನಗಳ ಅವಕಾಶ ನೀಡಲಾಗಿದ್ದು, ಸೋಮವಾರ ಹಾಗೂ ಮಂಗಳವಾರ 2 ದಿನ ಮಾತ್ರ ಅವಕಾಶ ನೀಡಲಾಗಿದೆ. ಮುಂಜಾನೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಅವಕಾಶ ನೀಡಲಾಗಿದೆ. ಬ್ಯಾಂಕ್ ತೆರಲಿಕ್ಕೆ ಇದ್ದಂಥ ನಿರ್ಬಂಧ ಸಡಿಲಿಕೆ ಮಾಡಲಾಗಿದೆ. ಜೂನ್ 7ರ ಬಳಿಕ 10ರಿಂದ 2 ಗಂಟೆಯವರೆಗೂ ಬ್ಯಾಂಕ್ ತೆರಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಪಿಯುಸಿ